ಸಾವಿರ ಹಣ ನಾ ನವಂಬರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನ್ಯಾಷನಲ್ ಲೆವೆಲ್ ರೇಸು ಅನೌನ್ಸ್ ಮಾಡಿದ್ದೀರಿ ಅದರ ತಯಾರಿನಲ್ಲಿದ್ದೀರಿ ಏನು ಅಂದರೆ ಪಿಚ್ ತಯಾರಿ ನಡೀತೈತೆ ಅದು ಬಿಟ್ಟು ನಾವೇನು ಟ್ರ್ಯಾಕು ಟ್ರ್ಯಾಕ್ ಅವ್ರಿಗೆಲ್ಲ ಒಪ್ಸಿದ್ದಾಯ್ತು ಮಧು ಅವ್ರಕ ಅವ್ರು ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ರೇಸ್ಗಳಿಗೆಲ್ಲ ಅವರೇ ಮಾಡಿರೋದು ಮಧು ಅವರು ಟ್ರ್ಯಾಕು ಏನಂತೀವಿ ನಾವು ಈ ಕಡೆ ಆ ಕಡೆ ಎ ಅಂಕಣ ಬಿ ಅಂಕಣ ಅದು ಆಮೇಲೆ ಚಿಕ್ಕಮಂಗ್ಳೂರು ಬಂಡಿಗಳಿಗೆ ಹೇಳಿದ್ದೀನಿ ಸ್ನೇಹಿತರು ತಂದು ಕೊಡ್ತೀನಿ ಅಂತ ಹೇಳೋರೆ ನಮ್ಮ ಕಡೆಯಿಂದ ನಮ್ಮ ರೇಸ್ಗೆ ಅಂದ್ಬಿಟ್ಟು ನಾವು ಎರಡು ಹೊಸ ಬಂಡಿನೇ ಇದ್ದೀನಿ ಎರಡು ಸೆನ್ಸರ್ ಹಾಕೋ ಕಾರಣಕ್ಕೆ ಅಕಸ್ಮಾತ್ ಏನಾದರೂ ಅದೇನಾದರೂ ಕೆಟ್ಟ ಹೋದರೆ ಅನ್ನೋ ಕಾರಣಕ್ಕೆ ಇನ್ನೂ ಒಂದು ನಾಲ್ಕು ಬಂಡಿ ಎಕ್ಸ್ಟ್ರಾ ಇಕ್ಕೊಂತೀರಿ ಅದು ನಮ್ಮ ಸ್ನೇಹಿತರೆ ನೆನ ಏನು ದುಡ್ಡು ಏನು ತಗೊತಾ ಇಲ್ಲ ತಗೊಂಡು ಬಂದು ಇಲ್ಲಿ ಮುಗಿಸ್ಕೊಂಡು ಕ ತಗೊಂಡು ಹೋಗ್ತಾರೆ ರೆಡಿ ಅಣ್ಣ ಒಂದೇ ಬಿಟ್ಟು ಇಪ್ಪತ್ತೈದು ಎಕರೆ ಐತೆ ಅದು ಬಿಟ್ಟು ಒಂದು ಎಪ್ಪತ್ತೆಂಬತ್ತು ಎಕರೆ ಐತೆ ನೂರು ಎಕರೆ ಮೇಲೆ ಐತೆ ಅಣ್ಣ ಇವಾಗ ಅದು ನೆಕ್ಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫುಡ್ ಕೌಂಟರ್ಸ್ ಅವ್ರಿಗೆ ಇದ್ದೀನಿ ನಿನ್ನೆ ಅಕ್ಷಯ್ ದಮ್ ಬಿರಿಯಾನಿ ಅವರು ನನ್ನ ಪ್ರೋಗ್ರಾಮ್ಗೆ ಅವರು ಇನ್ವೈಟ್ ಮಾಡಿದ್ರು ಒಂದು ಡಿಶ್ಶು ಹೊಸ ಡಿಶ್ ಮಾಡಿದರು ಅದಕ್ಕೆ ಹೋಗಿ ಅವರು ಮಾಡಿಕೊಟ್ಟಿದ್ದು ಊಟ ಸೌದು ಭಾಳ ಚೆನ್ನಾಗಿತ್ತು ಅವ್ರಿಗೆ ಇನ್ವಿಟೇಷನ್ ಕೊಟ್ಟೆ ಹಿಂಗೆ ಬನ್ನಿರಿ ನೀವು ಒಂದು ಸ್ಟಾಲ್ ಹಾಕಿರಿ ಯಾರೋ ಇವಾಗ ಹೊಸಕೋಟೆ ಬಿರಿಯಾನಿ ತಿಂದಿರೋ ಇರೋರಿಗೆ ಅಲ್ಲಿ ಸಿಗುತ್ತೆ ಅದು ನಾಲ್ಕು ದಿನ ಇರೋ ಕಾರಣ ಲಕ್ಷಾಂತರ ಜನ ಸೇರೋ ಕಾರಣಕ್ಕೆ ಸವಿ ಅದೇ ಅಂತಲ್ಲ ಬೆಂಗಳೂರಲ್ಲಿ ನಾವು ಏನು ಚಾಟ್ ಸ್ಟ್ರೀಟ್ ಅಂತ ಏನಾಯ್ತು ಅದನ್ನು ನಾನು ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ರಿಗೂ ನಾವು ಫುಡ್ ಪ್ರೊವೈಡ್ ಮಾಡೋಕ್ಕಾಗಲ್ಲ ನಾನು ಫುಡ್ ಪ್ರೊವೈಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ರೇಸ್ ಅವ್ರಿಗೆ ದನಿನವ್ರಿಗೆ ಅವ್ರಿಗೆಲ್ಲ ಅದು ಬಿಟ್ಟು ಹೊರ್ಗನವ್ರಿಗೆ ಈ ಥರ ಸ್ಟಾಲ್ ಮಾಡಿದಾಗ ಅದ್ರ ಏನಾಯ್ತು ಅದು ಪೇ ಮಾಡಿ ಅವ್ರು ತಿನ್ಬೋದು ಅದು ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಜಾತ್ರೆಗಳಲ್ಲಿ ಈ ಕೀಲು ಕುದುರೆಗಳಿರ್ಬೋದು ಜೈಂಟ್ ವಿಲ್ ಇರ್ಬೋದು ಅದ್ರನ್ನೆಲ್ಲ ನಿಮ್ಗೆ ಅನುಭವ ಬರಬೇಕಲ್ಲಿ ಬೆಂಗಳೂರು ರೇಸ್ಗೆ ಹೋಗಿದಾಗ ನಮ್ಗೇನು ನಮ್ಮ ಹಳ್ಳಿಗೆ ಬಂದರೆ ನಾವು ಇದು ಅನ್ನೋ ಮಟ್ಟಕ್ಕೆ ಅವ್ರಿಗೂ ನಾನು ಇನ್ವಿಟೇಷನ್ ಕೊಟ್ಟಿದ್ದೀನಿ ಅವರು ಒಂದು ವಾರ ಮುಂಚೆ ಬಂದು ಹಾಕ್ತಾರೆ ನಾಲ್ಕು ದಿನವೂ ಇರ್ತಾರೆ ಅವ್ರನ್ನೂ ಅದು ಪೇ ಮಾಡಿ ನೀವು ಆಡ್ಕೊಬೇಕಾಗುತ್ತೆ ಅಣ್ಣ ನಮಗೆ ಬರ್ತಾ ಇರೋ ಕಾಲ್ಸ್ ಪ್ರಕಾರ ಒಂದೊಂದು ಕ್ಯಾಟಗರಿನಲ್ಲಿ ನೂರು ಜೊತೆ ಮೇಲೆ ದಾಡ್ತವೆ ನೂರು ಜೊತೆ ಒಳಗಂತೂ ಯಾವುದಿಲ್ಲ ಅದರಲ್ಲೂ ಈ ಗೂಳಿ ಕಸಿಯನ್ನು ನಾವೇನು ಮಾಡಿದ್ದೀರಿ ಅದ್ರದ್ದು ಸುಮಾರು ಸೇರ್ತವೆ ನನ್ನ ಅಂದಾಜು ಒಂದು ಇನ್ನೂರು ಜೊತೆ ಸೇರ್ಬೋದೇನೋ ಏನೋ ಅನ್ಸುತ್ತೆ ಯಾಕಂದರೆ ಉತ್ತರ ಕರ್ನಾಟಕದವರು ಆಂಧ್ರದವರು ಫೋ ತಮಿಳ್ನಾಡವ್ರು ಫೋನ್ ಹಾಕ್ತಾಯಿಲ್ಲ ಬೇರೆ ರೇಸ್ಗೆ ನಮ್ಮ ರೇಸ್ಗೆ ಫೋನ್ ಹಾಕೋರಿ ನಮ್ಮ ಕಡೆಯಿಂದ ಒಂದು ಹದಿನೈದು ಜೊತೆ ಬರ್ತೀರಿ ನಮ್ಮ ಕಡೆ ಒಂದು ಮೂವತ್ತು ಜೊತೆ ಐತೆ ಅಂತ ಆ ಕಾರಣಕ್ಕೆ ಕ್ಯಾಟಗರಿ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಹಳ್ಳಿಕಾರು ಹೆಣ್ಣು ದನ ಇಲ್ಲೇನು ನೀವು ನೋಡ್ಬೋದು ಈ ಥರ ಹೆಣ್ಣು ದಾನಗಳು ಕೂಡ ಓಡೋದಕ್ಕೆ ಅವಕಾಶ ಐತೆ ಅದು ಹಳ್ಳಿಕಾರ ದನ ಮಾತ್ರ ಸೆಕೆಂಡ್ ದಿನ ಬಂದ್ಬಿಟ್ಟು ಬೀಜದ ಗುಳಿ ಮತ್ತು ಯಾವುದೇ ವಿಭಾಗದ ಕಸಿ ಯಾವುದೇ ವಿಭಾಗದ ಕಸಿ ಅಂತಂದರೆ ಕಿಲಾರ್ ಅಮೃತ್ ಮಹಲ್ ಕಾಂಕ್ರೇಜ್ ಕಾಂಗಾಯಂ ಸಿಂಧಿ ಸಾಯಿವಾಲ್ ಈ ಥರ ಇದೆ ಅಂತಲ್ಲ ಎಚ್ ಎಫ್ ಜೆರ್ಸಿ ಯಾವುದೇ ಇರ್ಬೋದು ಹಾಕ್ಬೋದು ಆ ಗುಳಿ ವಿಭಾಗದಲ್ಲಿ ಅದಕ್ಕೆ ಜ ದನ ಜಾಸ್ತಿ ಸೇರ್ಬೋದು ಅನ್ನೋ ನಮ್ಮ ಎಕ್ಸ್ಪೆಕ್ಟೇಷನ್ ಅದು ಬಿಟ್ಟರೆ ನಮ್ಮ ಮೇನು ಹಳ್ಳಿಕಾರ ಜೋಡಿ ಎತ್ತಿನ ಸ್ಪರ್ಧೆ ಅದು ಇಪ್ಪತ್ತ ಆರು ಇಪ್ಪತ್ತೇಳು ಆವತ್ತು ನಮ್ಮ ಹಳ್ಳಿಕಾರ ಎತ್ತುಗಳಿಗೆ ಮಾತ್ರ ಪ್ರವೇಶ ಆಮೇಲೆ ನಾನು ಎಲ್ಲರೂ ಒಂದು ಕೇಳ್ಕೊಂಡು ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾದ್ರೆ ಮಾಡಿರಿ ಇಲ್ಲ ಬಂದು ನಿಂತ್ಕೊಳ್ರಿ ನೋಡಿರಿ ಸಹಾಯ ಮಾಡಿರಿ ಓಕೆ ನಾವು ಹತ್ತು ಸಲ ಪ್ರಶ್ನೆ ಕೇಳ್ತಾರಣ್ಣ ರೇಸ್ ಯಾವಾಗ ಯಾವ ಡೇಟು ಎಲ್ಲಿ ಮಾಡ್ತಾ ಇರೋದು ಯಾರ್ಯಾರು ಬರ್ತಾರೆ ಅವ್ರಿಗೆ ಅಣ್ಣ ನೀನು ನಂಬ್ತಿರೋ ಬಿಡ್ತಾರೆ ದೇವ್ರ ಸತ್ತವಾಗ್ಲೂ ಹೇಳ್ತೀನಿ ಇನ್ನೂ ನಾಷ್ಟ ಇಲ್ಲ ಊಟ ಇಲ್ಲ ನನಗೆ ಟೈಮ್ ಎಷ್ಟಣ ಇವಾಗ ಆರು ಗಂಟೆನಾ ಇಷ್ಟೊತ್ತಾಗೈತೆ ದೇವ್ರಣ್ಣ ಇನ್ನೂ ಊಟ ಇಲ್ಲ ನೀರಿಲ್ಲ ಕೇಳಿರಿ ಬೆಳಗ್ಗೆ ಬಂದು ಕೂತ್ಕೊಂಡವ್ನಿಲ್ಲ ಈ ಪಟ ಪಟ ಎಷ್ಟು ಜನ ಬರ್ತಾರೆ ಕೇಳ್ರಿ ಇಲ್ಲಿ ಬಂದವ್ರಕೂ ನೋಡಬೇಕು ಇದು ಸೆಂಟ್ರಲ್ಲಿ ನನಗೆ ಆಹ್ವಾನ ಕೊಡ್ತಾರೆ ಅವ್ರ ಪ್ರೀತಿ ನಿಂಗೆ ಅಣ್ಣ ನಮ್ಮ ಊರ್ಗೆ ನೀನು ಬರೆಯಬೇಕಂತ ಅದು ಹೋಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದು ಬಿಟ್ಟು ಸ್ಪಾನ್ಸರ್ನಿರ್ಬೋದು ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ಕರೆಯೋದಿರ್ಬೋದು ಅದು ಬಿಟ್ಟು ಇವಾಗ ಏನು ಪೊಲೀಸ್ ಸಿಬ್ಬಂದಿ ವರ್ಗ ಇನ್ನೂ ಹೋಗೇ ಇಲ್ಲ ಪುಣ್ಯಾತಮರು ದಯವಿಟ್ಟು ಬರಿದು ಬರೋದು ಲೇಟ್ ಆಗ್ತದೆ ನಿಮ್ಮ ಕಡೆಯಿಂದ ನೀವು ಒಳ್ಳೇದು ಮಾಡಿಕೊಡ್ರಿ ಯಾಕಂದರೆ ರೈತರ ಮಾಡ್ತಾ ಇರೋದು ಇದು ಯಾವುದೇ ಬೇರೆ ಉದ್ದೇಶ ಅಲ್ಲ ಯಾಕಂದರೆ ಅವ್ರು ಏನೂ ನಡೆಯಲ್ಲ ಸಹಕರಿಸ್ತಾರೆ ಅನ್ನೋ ಬೆಂಬಲ ನನಗೆ ಕ ನೂರಕ್ಕೆ ನೂರು ಐತೆ ಅವ್ರು ಬೆಂಬಸಲೇಬೇಕು ಇನ್ನು ಯಾರ್ಯಾರು ಏನೇನು ಇದಕ್ಕೆ ಇರ್ತಾರೋ ದಯವಿಟ್ಟು ನಿಮ್ಮ ಹತ್ರಕ್ಕೆ ಬಂದಾಗ ಗೌರವ ಕೊಟ್ಟು ನಮ್ಗೆ ಸಹಾಯ ಮಾಡ್ರಿ ಅಂತ ನಾನು ಕೇಳ್ಕೊಂಡೀನಿ ಅಣ್ಣ ನಾನು ಸುಮಾರು ಕಡೆ ರೇಸ್ಗಳೋಗಿ ನೋಡಿದೆ ಆ ಹಾಕೊಂಡ್ಬಂದಿರತಕ್ಕಂಥ ಓರಿ ಓರ್ ಸ್ಥಿತಿಗಳು ನಡೆಸ್ತಕ್ಕಂಥವ್ರ ಸ್ಥಿತಿಗಳು ಅರ್ಧದಲ್ಲೇ ನಿಲ್ಲಿಸಿದವಾಗ ಗೆಲ್ಲೋ ಉಮ್ಮಿರೋ ರೈತನಕ್ಕೆ ಕುಗ್ತದೆ ಎರಡು ರೇಸ್ ಹಂಗೆ ಆಗ್ಬಿಟ್ರೆ ಮೂರನೇ ರೇಸ್ಗೆ ಅವ್ನು ಎತ್ತ ಗೆದ್ದರೂ ಕೂಡ ಅವ್ನು ಹೋಗಲ್ಲ ಈ ರೀತಿ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬೆಂಗಳೂರು ಅಂಥ ಮಹಾನಗರದಲ್ಲಿ ಇಡೀ ನಮ್ಮ ರಾಜ್ಯಕ್ಕೇನೇನೆ ರಾಜಧಾನಿ ಬೆಂಗಳೂರು ಇಲ್ಲಿ ನಾವು ನಡೆಸಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಎಲ್ಲರೂ ಇವಾಗ ಬೆಂಗಳೂರು ನೋಡದಿರೋ ಇರೋರು ಕೂಡ ಬಂದು ಹೋಗೋ ಅವಕಾಶ ಇದು ಬೆಂಗಳೂರೇ ಇರೋರು ನೋಡೋಕೆ ಇರ್ತಕ್ಕಂಥ ಅವಕಾಶ ರೇಸು ಇದು ಎಲ್ಲರಿಗೂ ಒಳ್ಳೇದೇ ಆಗುತ್ತೆ ಒಳ್ಳೇದೇ ಇಲ್ಲಿ ಪಕ್ಷ ಇಲ್ಲ ಪರ ಇಲ್ಲ ಒಂದು ಸಮುದಾಯದ ಪರ ಅಲ್ಲ ಒಂದು ರಾಜಕೀಯ ಅನ್ನೋದು ಇಲ್ಲಿಲ್ಲ ಎಲ್ಲ ಪಕ್ಷದ ಮುಖಂಡ್ರೂ ಬರ್ಬೋದು ಅದರಲ್ಲೂ ನಾನು ಈ ನಿಮ್ಮ ವಿಡಿಯೋ ಮುಖಾಂತರ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರದ್ದು ಅದು ಹೆಸರು ಆಮೇಲೆ ಹೇಳ್ತೀನಿ ಮನೆ ಕರೆಸಿ ನಮಗೆ ನಿನಗೇನು ಸಪೋರ್ಟ್ ಬೇಕು ನಾವು ಮಾಡ್ತೀರಪ್ಪ ಅಂತ ಹೇಳೋರೆ ಒಬ್ಬ ರಾಜಕಾರಣಿ ಅವ್ರ ಕೊಡಿಗೈ ದಾನಿ ಅದ್ರಕ್ಕೆ ನಾ ಎರಡು ಮಾತಿಲ್ಲ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಒಂದು ಫಂಕ್ಷನ್ ಮಾಡ್ತಾಯಿದ್ರೆ ನೀನು ಏನಕ್ಕೆ ಮಾಡ್ತಾ ಇದ್ದೀಯ ಅಂತ ಕೇಳೋರು ಇದ್ದಾರೆ ಹೊರ್ತು ಅವ್ರು ಪಾಂಪ್ಲೇಟ್ ನೋಡಿದ ತಕ್ಷಣ ಅದು ಅವ್ರು ಇನ್ನೊಂದು ಫಂಕ್ಷನ್ಗೆ ಬಂದಿದ್ದು ಹೊಸಕೋಟೆನಲ್ಲಿ ಅದು ನೋಡಿದ ತಕ್ಷಣ ಎತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯ ಬಾಪ ಮನೆ ಹತ್ರಕ್ಕ ಅಂದರು ಸರಿ ನನಗೆ ರಾಜಕೀಯ ಟಚ್ ಅಷ್ಟಿಲ್ಲ ನಮ್ಮ ಸ್ನೇಹಿತರನ್ನ ಅವರು ವೀರೇಶಣ್ಣಂತವ್ರು ಅವ್ರನ್ನ ಕರ್ಕೊಂಡು ಹೋದೆ ಭಾಳ ಗೌರವ ಕೊಟ್ಟು ಒಳ್ಳೆಯ ಸ್ಪಂದನೆ ನಮ್ಗೆ ಆ ರೀತಿ ಸಿಗ್ಬೇಕು ಎಲ್ಲರೂ ಮಾಡ್ತಾಯಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಏನೋ ಇದು ರೈತರು ಪರ ಅಂತ ಹೇಳೋರು ನಿಂತು ನಡೆಸಿಬಿಟ್ರಂದರೆ ದೇವ್ರು ನಿಮ್ಮ ಹುಡುಗ ನೂರು ಕೋಟಿ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ